ಬಾಸ್ನ ತುಳಿಯೋರು ಇದಾರಲ್ಲ ಅವ್ರು ಹೊರಗಡೆ ಬಿಡಕ್ ಬಿಡಲ್ಲ ಅವ್ರು. ಅದನ್ನ ಪೊಲೀಸರು ಅರ್ಥ ಮಾಡ್ಕೋಬೇಕಲ್ವಾ, ಪೊಲೀಸರ್ ನಾವು ಕೇಳ್ಬೇಕು, ನೀವು ನಮ್ನ ಕೇಳ್ರೆ ನಾವೇನ್ ಹೇಳೋಣ ಹೇಳಿ, ಪೊಲೀಸರ್ ಇದ್ ಮಾಡ್ಬೇಕು ಅದನ್ನ ಕೇಳ್ತಾರೆ ಅದನ್ನ ತಿಂತಾರೆ, ಅದ್ರ ಬಗ್ಗೆ ನಾವೇನ್ ಹೇಳಕ್ಕಾಗುತ್ತೆ. ಬೇರೆ ಫಿಲಮ್ಸ್ ಎಲ್ಲ ಇರೋದ್ರಿಂದ ಮುಂದೆ ಅವ್ರ ಆಚೆ ಬಂದ್ಮೇಲೆ ಅವ್ರ ಬಾಡಿ ಅದೇನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಮನೆಯಿಂದ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ವಿ. ಸೆಲೆಬ್ರಿಟಿ ಇಂದ್ರಸ್ನ ಕೊಟ್ರೆ ಲೈಕ್ ಏನು ಡಿಫ್ರೆನ್ಸ್ ಇರೋದಿಲ್ಲ, ಜೈಲಿಗಿರೋದು ಒಂದೇ ಮನೇಲಿರೋದು ಒಂದೇ, ಸೊ ಡಿಫ್ರೆನ್ಸ್ ಏನು ಇರೋದಿಲ್ಲ. ಅವರು ಜೈಲಿಗೆ ಮನೆ ಊಟ ಹಾಗೆ ಪುಸ್ತಕಗಳು ಬೇಕು ಅಂತ ಕೇಳ್ಕೊಂಡಿದ್ದಾರೆ, ನಿಮಗೆ ಅನ್ಸುತ್ತೆ ಅವ್ರಿಗೆ ಕೊಡಬೇಕು ಅಂತ? ಹಾಂ ಕೊಡಬೇಕು ಮೇಡಮ್. ಯಾಕೆ ಅಂದರೆ ಅಲ್ಲಿ ಟೈಮ್ ಪಾಸಿಗೆ ಓದ್ಕೊಂಡಾದ್ರೂ ಕುತ್ಕೊಬೋದು, ಏನಾದ್ರು ಮತ್ತೆ ಕಲಿಬೋದು, ಬೇರೆ ಥರ ನಾಲೆಡ್ಜ್ ಎಲ್ಲ ಬೆಳೆಯುತ್ತೆ. ಅದಕ್ಕೆ ಯಾವ ಥರ ನಾಲೆಡ್ಜು ಅಂದರೆ ಯಾವ ಥರ ಬುಕ್ ನೀವು ಹೇಳ್ತೀರ, ಅದು ಯಾವ ಬುಕ್ಕು ಅಂದರೆ? ಅವರು ಯಾವ ಬುಕ್ಕು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಮನೆ ಊಟ ಮತ್ತೆ ಬುಕ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಕೈದಿ ಅಂತಂದ್ರೆ ಎಲ್ರಿಗೂ ಒಂದೇ ರೀತಿಯಾದಂತ ರೂಲ್ಸ್ ಇರುತ್ತೆ ಅಲ್ವಾ? ಹೌದು, ಹಾಗಾದ್ರೆ ಮನೆ ಊಟ ಕೊಡಂಗಿಲ್ಲ. ಸೇಮ್, ಮನೆ ಊಟ ಬೇಡ ಅಂತ, ಅಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕು ಅಷ್ಟೇ, ಎಲ್ಲರೂ ಹೆಂಗಿರ್ತಾರೋ ಹಂಗೆ ಇರಬೇಕು. ಎಲ್ರಿಗೂ ಒಂದೇ ನ್ಯಾಯ, ಯಾರಾದರೂ ಅಷ್ಟೇ ಕಾನೂನಿಗೆ ತಲೆ ಬಾಗಲೇಬೇಕು. ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳಲ್ಲ ಮೇಡಮ್, ನಾವು ಅವರು ಫಿಲಮ್ ಎಲ್ಲ ನೋಡ್ತೀವಿ ಇಷ್ಟ, ಆದರೆ ಇಲ್ಲಿ ಏನಾಗೈತೋ ಗೊತ್ತಿಲ್ಲ, ಇನ್ನೂ ಕರೆಕ್ಟಾಗಿ ಏನೂ ಹೇಳಿಲ್ಲ, ನೋಡಬೇಕು, ಕಾಯ್ತಾ ಇರಬೇಕು ಅಷ್ಟೇ, ಏನು ರಿಸಲ್ಟ್ ಬರುತ್ತೋ ಅಲ್ಸ್ ಅಂತ. ನಿನ್ನ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತೆ ಅಂತ ಅನ್ಕೊಂಡಿದ್ರಾ? ಅನ್ಕೊಂಡಿದ್ದೋ ಮೇಡಮ್. ನಾವು ರಿಲೀಸ್ ಆಗ್ತಾರೆ ಅಂತ ಟಿವಿ 9 ಹಾಕೊಂಡಿದ್ವು, ಅದು ಏನು ಗೊತ್ತಾಗ್ಲಿಲ್ಲ ಸುಮ್ಮನೆ. ಅದು ದರ್ಶನ್ ಅವ್ರ ಫ್ಯಾನಾ ನೀವು? ಫ್ಯಾನ್ ಅಲ್ಲ, ನಾನು ಉಪೇಂದ್ರ ಫ್ಯಾನ್. ನಾನು ಯಾರು ಫ್ಯಾನು ಅಲ್ಲ, ನಮ್ಮ ಎಲ್ಲ ಇಷ್ಟ ಅಷ್ಟೇ. ಎಲ್ಲರೂ ಮೂವೀಸ್ ಮಾಡ್ತಾರೆ. ದರ್ಶನ್ ಅವರಿಗೆ ಮನೆ ಊಟ ಹಾಗೆ ಪುಸ್ತಕಗಳು ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅವರು ಜೈಲಿಗೆ, ಅವ್ರಿಗೆ ಕೊಡ್ಬೇಕು ಅಂತ ಅನ್ಸುತ್ತಾ? ಓದಕ್ಕೆ ಪುಸ್ತಕ ಕೇಳಿದ್ರೆ ಕೊಡಬೇಕು. ಒಳ್ಳೆ ಮನೆ ಊಟ, ಮನೆ ಊಟ ಅದ್ರ ಬಗ್ಗೆ ಸರ್ಕಾರ ಅವರು ದೊಡ್ಡವ್ರು ಯೋಚನೆ ಮಾಡ್ಬೇಕು. ನಾವೇನೇನು ಮಾಡೋಕ್ಕಾಗುತ್ತೆ ಅಲ್ವಾ, ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಯಾಕಂದರೆ ಅವರು ಅವರ ಓದಕ್ಕೆ ಪುಸ್ತಕ ಕೇಳ್ತಾ ಇದ್ದಾರೆ ಅಂದರೆ ನಾಲೆಡ್ಜ್ಗೋಸ್ಕರ ಅಂತೇಳಿ ಪುಸ್ತಕ ಕೊಟ್ಟರೆ ತಪ್ಪೇನಿಲ್ಲ. ಅಂದರೆ ಅಭಿಮಾನಿಗಳಿಗೆ ಒಂದು ನಿರೀಕ್ಷೆ ಇರುತ್ತಲ್ಲ, ದರ್ಶನ್ ಅವರು ಮನೆ ಊಟ ಮಾಡಲಿ ಅಂತ, ಆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ? ಯಾಕಂದರೆ ಅವರು ಕಷ್ಟ ಬಿದ್ದು ಡೆವಲಪ್ ಆಗಿರೋದ್ರಿಂದ ಮನೆ ಊಟ ಕೇಳಿದ್ರೆ ಕೊಡೋದು ತಪ್ಪೇನಿಲ್ಲ. ಜೈಲು ಅಂತಂದ್ರೆ ಎಲ್ರಿಗೂ ಒಂದೇ ರೀತಿಯಾದಂತ ಕಾನೂನು ಇರುತ್ತೆ, ಯಾರು ಎಲ್ಲರೂ ಏನು ಊಟ ಮಾಡ್ತಾರೆ ಅವರು ಅದನ್ನೇ ಮಾಡಬೇಕಾಗುತ್ತೆ, ಆದರೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಇವಾಗ ಅವ್ರು ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನೇನು? ಅದ್ರ ಬಗ್ಗೆ ಯಾರು ಶಿಕ್ಷೆ ಕೊಡೋರಿದ್ದಾರೆ ಅವ್ರು ತೀರ್ಮಾನ ಮಾಡಬೇಕು. ನಾವು ಹೇಳ್ಬೋದು ಅಷ್ಟೇ, ಬಟ್ ತೀರ್ಮಾನ ತಗೊಳ್ಳೋರು ಅವರೇ ಅಲ್ವಾ, ಅವರೇ ತೀರ್ಮಾನ ತಗೋಬೇಕು. ಯಾರು ಯಾರು ತೀರ್ಮಾನ ಕೊಡೋರಿದ್ದಾರೆ ಅವ್ರ ಮೇಲೆ. ಮನೆಯಿಂದ ದರ್ಶನ್ ಅವರಿಗೆ ಮನೆ ಊಟ ಹಾಗೆ ಪುಸ್ತಕಗಳನ್ನು ಜೈಲಿಗೆ ಕೊಡಬೇಕಾ ಬೇಡವಾ? ದರ್ಶನ್ ಅವ್ರ ಮನೆ ಯಾವ ಐ ಮೀನ್ ಊಟ ತಪ್ಪು ಮಾಡಿದಾರಂದರೆ ಕೊಡದೆ ಇರೋದೇ ಬೆಸ್ಟ್ ಅನ್ಕೋತೀನಿ. ಸೊ ಜೈಲಲ್ಲಿ ಏನು ಸಿಗುತ್ತೆ, ಎಲ್ರಿಗೂ ಯಾವ ಥರ ರೂಲ್ಸ್ ಇರುತ್ತೆ ಅದೇ ರೂಲ್ ಫಾಲೋ ಮಾಡಿದ್ರೆ ಬೆಸ್ಟ್ ಇರುತ್ತೆ ಅನ್ಕೋತೀನಿ. ಬಟ್ ಅವರು ಮನೆ ಊಟ ಬೇಕು ಅಂತ ಕೇಳಿದ್ದಾರೆ. ಬೇರೆ ಕೈದಿಗಳು ಕೇಳ್ತಾರಲ್ಲ ಬೇಕು ಅಂತ, ಎಲ್ರಿಗೂ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಅವರು ಸೆಲೆಬ್ರೇಟ್ ಇಂದ ತಕ್ಷಣ ಕೊಟ್ಟರೆ ಲೈಕ್ ಏನು ಡಿಫ್ರೆನ್ಸ್ ಇರೋದಿಲ್ಲ, ಜೈಲಿಗಿರೋದು ಒಂದೇ ಮನೇಲಿರೋದು ಒಂದೇ, ಸೊ ಡಿಫ್ರೆನ್ಸ್ ಏನು ಇರೋದಿಲ್ಲ. ಅಂದರೆ ಕೊಡಬಾರ್ದು ಜೈಲುಟ್, ಜೈಲುಟ್ ಅನ್ನೋದು ತಗೋಬೇಕು ಅಂತ? ಹಾಂ ಜೈಲು ನಾನು ಕೊಡಬೇಕು ಅಂತ ಹೇಳ್ತೀನಿ. ಯಾಕೆ? ಅವ್ರದ್ದು ಫುಡ್ಡು ಏನು ಮಾಮೂಲಿ ಹೊರಗಡೆ ವರ್ಕೌಟ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಫುಡ್ ಎಲ್ಲ ಬೇರೆ ಫಿಲಮ್ಸ್ ಎಲ್ಲ ಇರೋದ್ರಿಂದ ಮುಂದೆ ಅವ್ರ ಆಚೆ ಬಂದಮೇಲೆ ಅವ್ರ ಬಾಡಿ ಅದೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಮನೆಯಿಂದ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದರೆ ಅವರು ತಪ್ಪು ಮಾಡಿ ಜೈಲಿಗೆ ಹೋಗಿರೋದಲ್ವಾ, ಎಲ್ರಿಗೂ ಯಾವ ಥರ ಟ್ರೀಟ್ ಮಾಡ್ತಾರೆ ಅವ್ರೂ ಅದೇ ಥರ ಟ್ರೀಟ್ ಮಾಡಬೇಕಲ್ವಾ? ಬಟ್ ಹೀಗೆ ಲಾಸ್ಟ್ ಟೈಮ್ ತಮಿಳ್ನಾಡಲ್ಲಿ ಸಿ ಎಮ್ ಯಾರು ಸಮಥಿಂಗ್ ಜೈಲಲಿತಾವ್ರನ್ನ ಸಾಯಿಸಿ ಅವ್ರಿಗೆ ಹೋಗಿದ್ರಲ್ಲ, ಅವ್ರಿಗೂ ಸ್ಪೆಷಲ್ ಫುಡ್ ಎಲ್ಲ ಕೊಟ್ಟಿದ್ರಲ್ಲ, ಇಲ್ಲಿ ಕರ್ನಾಟಕದಲ್ಲೂ ಕೊಡ್ಬೋದಾಯ್ತಲ್ಲ. ಆದರೆ ಕರ್ನಾಟಕ ಬೇರೆ, ತಮಿಳ್ನಾಡು ಬೇರೆ. ದರ್ಶನ್ ಅವ್ರನ್ನ ನೀವು ಮೇಯ್ನಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ಕೊಟ್ರೇ ಒಳ್ಳೇದಾಗುತ್ತೆ, ಅವ್ರ ಮುಂದೆ ಕೆರಿಯರು ಫ್ಯೂಚರ್ ಎಲ್ಲ ಇರೋದ್ರಿಂದ ಕೊಡಬೇಕು ಅಂತ ನಾನು ಹೇಳ್ತೀನಿ. ಮನೆ ಊಟ ಕೊಡಬೇಕು ಅಂತಂದ್ರೆ ಅವ್ರನ್ನ ಜೈಲಿಗೆ ಯಾಕೆ ಹಾಕ್ತಾ ಇದ್ರು? ಬಟ್ ತಮಿಳ್ನಾಡಲ್ಲೆಲ್ಲ ಕೊಟ್ಟಿದ್ರಲ್ಲ, ಅವ್ರನ್ನ ಜೈಲಿಗೆ ಹಾಕ್ತಿಲ್ವಾ ಅವಾಗ? ಅದೇ ಬೇರೆ, ಇದೇ ಬೇರೆ ಅಲ್ಲ. ಹೆಂಗ್ ಬೇರೆ, ಎಲ್ಲ ಕಾನ್ಸ್ಟಿಟ್ಯೂಷನ್ ಇಂಡಿಯಾಗೆ ಅಲ್ಲಿ ಒಂದೇ ಅಲ್ವಾ, ಬರೀ ಕರ್ನಾಟಕಕ್ಕೆ ಸಪ್ರೇಟ್, ತಮಿಳ್ನಾಡು ಸಪ್ರೇಟಾ, ಇಲ್ಲ ತಾನೆ? ಇಂಡಿಯಾಕ್ ಪೂರ್ತಿ ಒಂದೇ ಅಲ್ವಾ? ಅವ್ರು ತಪ್ಪು ಮಾಡ್ಕೊಂಡ್ರೆ ಕರ್ನಾಟಕದವ್ರು ತಪ್ಪು ಮಾಡ್ಬೇಕಂತ ಏನಿಲ್ಲ ಅಲ್ವಾ? ತಪ್ಪೇನಿಲ್ಲ, ಅದು ರೂಲ್ಸ್ ಇದೆ, ಕೊಡ್ಬೋದು, ಅದ್ರ ಆ ಥರ ಏನಿಲ್ಲ, ಅವ್ರ ಹೆಲ್ತ್ ಇಶ್ಯೂ ಅದ್ರ ಮೇಲೆ ಹೋಗುತ್ತೆ, ಸೊ ಕೊಡ್ಬೇಕು ಅಂತ ಹೇಳ್ತೀನಿ. ಜೈಲ್ನಲ್ಲಿ ಇರೋರು ಎಲ್ಲರೂ ಮನುಷ್ಯರೇ, ಅದೇ ಊಟ ಎಲ್ಲರೂ ಮಾಡ್ತಾ ಇದ್ದಾರೆ ಅಂದಾಗ ಒಬ್ಬರಿಗೆ ಮಾತ್ರ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋಕ್ಕಾಗಲ್ಲ ಅಲ್ವಾ?
ಬಟ್ ವಿ ಐ ಪಿ ಅಂತ ಹೇಳ್ತಾರಲ್ಲ ಅವರೆಲ್ಲ ವಿ ಐ ಪಿ. ವಿ ಐ ಪಿ ಆದರೆ ಏನು? ವಿ ಐ ಪಿಸ್ಗೆಲ್ಲ ಒಂದು ಸ್ವಲ್ಪ ಫೆಸಿಲಿಟೀಸ್ ಇರುತ್ತಲ್ಲ. ಏನೂ ಇಲ್ಲ, ಜೈಲ್ ಅಂತಂದರೆ ಎಲ್ರಿಗೂ ಒಂದೇ. ತಪ್ಪು ಮಾಡಿದವ್ರನ್ನೇ ಜೈಲಿಗೆ ಹಾಕೋದಲ್ವಾ? ವಿ ಐ ಪಿ ಬೇರೆ ತಪ್ಪು ಮಾಡ್ತಾರೆ, ಜನಸಾಮಾನ್ಯರು ಬೇರೆ ತಪ್ಪು ಮಾಡ್ತಾರೆ ಅಂತನಾ? ಕೊಡಬೇಕಾಗಿತ್ತು, ಕೊಡಬಾರ್ದು ಅಂತ ಏನಿಲ್ಲ, ಕೊಟ್ಟಿದ್ರೆ ಒಳ್ಳೇದಾಗ್ತಾಯಿದ್ದು. ಅವ್ರ ಕೆರಿಯರ್ ಇರುತ್ತೆ, ಫ್ಯೂಚರ್ ಮುಂದೆ ಬಂದಮೇಲೆ. ಇನ್ನು ಅದು ಪ್ರೂವ್ ಆಗಿಲ್ಲ, ದರ್ಶನ್ ಏನೇ ಕಂಪ್ಲೀಟಾಗಿ ಕೊಲೆ ಮಾಡಿರೋದು ಅಂತ ಪ್ರೂವ್ ಆಗಿಲ್ಲ ಅಂತಂದರೆ ಆಗ ಈಗ ನಿರುಪರಾಧೀನ ಅಥವಾ ಶಿಕ್ಷೆಗೆ ಆಗ್ದಂಗೆ ಆಗುತ್ತಲ್ಲ. ಅದಾದ್ಮೇಲೆ ಬೇಕಾದ್ರೆ ಡಿಸೈಡ್ ಮಾಡ್ಬೋದು. ದರ್ಶನ್ ಅವರು ಜೈಲ್ನಲ್ಲಿ ಮನೆ ಊಟ ಹಾಗೆ ಪುಸ್ತಕಗಳು ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ, ನಿಮ್ಗೆ ಏನನ್ಸುತ್ತೆ? ಅದನ್ನ ತಿಂತಾರೆ, ಅದ್ರ ಬಗ್ಗೆ ನಾವೇನ್ ಹೇಳಕ್ಕಾಗುತ್ತೆ? ಅಂದ್ರೆ ಜೈಲು ಅಂತಂದ್ರೆ ಎಲ್ರಿಗೂ ಒಂದೇ ರೂಲ್ಸ್ ಇರುತ್ತೆ ಅಲ್ವಾ? ಜೈಲು ಅಂತಂದ್ರೆ ಎಲ್ರಿಗೂ ಒಂದೇ ರೂಲ್ಸ್ ಇರುತ್ತೆ. ಅಲ್ಲಿ ಎಲ್ರು ಯಾವ ತರ ಇರ್ತಾರೆ, ಇವರು ಅದೇ ತರ ಇರ್ಬೇಕು ಅಲ್ವಾ? ಬೇರೆಯವ್ರಿಗೆಲ್ಲ ಕೊಡಿರಲ್ಲ, ಅದನ್ನ ಪೊಲೀಸರು ಅರ್ಥ ಮಾಡ್ಕೋಬೇಕಲ್ವಾ? ಪೊಲೀಸರ್ ನೋಡಿ ಕೇಳ್ಬೇಕು, ನೀವು ನಮ್ಮನ್ನ ಕೇಳಿದ್ರೆ ನಾವೇನ್ ಹೇಳೋಣ ಹೇಳಿ, ಪೊಲೀಸರ್ ಇದು ಮಾಡ್ಬೇಕು. ಅದನ್ನ ಅಭಿಮಾನಿಗಳಿಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವಾ ಮಾಡ್ಬೇಕು? ಅಭಿಮಾನಿಗಳು ಯಾವಾಗ್ಲೂ ಅವ್ರ ಬಾಸ್ ಚೆನ್ನಾಗಿರ್ಲಿ ಅಂತಾನೆ ಅವ್ರು ಬಯಸೋದು. ಅವ್ರು ಏನೇ ಅವ್ರ ಬಾಸ್ ತಪ್ಪು ಮಾಡಿರ್ಲಿ ಇರ್ಲಿ, ಅವ್ರು ಚೆನ್ನಾಗಿರ್ಲಿ ಅಂತಾನೆ ಬಯಸೋದು ಅವರು. ದರ್ಶನ್ ಅವ್ರ ಬಗ್ಗೆ ಏನನ್ಸುತ್ತೆ? ದರ್ಶನ್ ಅವ್ರ ಬಗ್ಗೆ ಏನನ್ಸುತ್ತೆ? ಎಕ್ಸ್ಪೆಕ್ಟ್ ಮಾಡಿದ್ರ ದರ್ಶನ್ ಅವರು ನಿನ್ನೆ ರಿಲೀಸ್ ಆಗ್ತಾರೆ ಅಂತ ಜಾಮೀನ್ ಸಿಗುತ್ತೆ ಅಂತ ಹೇಳಿ ನಾವ್ ಎಕ್ಸ್ಪೆಕ್ಟ್ ಮಾಡ್ರು. ಇಲ್ಲಿ ಭಾಷಣ ತುಳಿಯೋರು ಇದಾರಲ್ಲ, ಅವ್ರು ಹೊರಗಡೆ ಬಿಡಕ್ ಬಿಡಲ್ಲ. ತುಳಿಯೋರು ಅಂದ್ರೆ ಯಾರು ಇರ್ತಾರಲ್ಲ, ಆಗದೆ ಇರೋರು, ಡಿ ಬಸ್ ಕಾಣದ ಕೈಗಳು. ಇವಾಗ ಡಿ ಬಸ್ ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿ ಕಾರಣ ಏನು ಅಂತ? ಅವ್ರಿಟ್ಯೂಡ್ ಕೋಪ. ದರ್ಶನ್ ಅವ್ರ ಅಭಿಮಾನಿ ಹೇಳಪ್ಪ, ಆಚೆ ಬರ್ಲಿ, ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಆಚೆ ಕಡೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ ಕಾಯ್ತಾವ್ರೆ. ಏನ್ ಹೇಳ್ತೀರಾ ಲಾಸ್ಟಿಗೆ ದರ್ಶನ್ ಅವ್ರ ಬಗ್ಗೆ? ಜೈ ಡಿ ಬಾಸ್. ಜನ ಹೇಳ್ರ ಜೈ ಡಿ ಬಾಸ್. ಜೈ ಡಿ ಬಾಸ್. ಬೀಟ್ಲೆಸ್ ಕರ್ನಾಟಕ.